ಓಂ ಶಕ್ತಿ ಯೋಗವನ್ನು ಪಡೆಯಲು ಯಾಗವನ್ನು ಮಾಡು ಎಂಬುವುದು ಅಮ್ಮನ ಆಶೀರ್ವಚನ. ನಾವೆಲ್ಲರೂ ಮನೆಯಲ್ಲಿಯೇ ನಾವೇ ಸರಳ ವಿಧಾನದಲ್ಲಿ ಯಾಗವನ್ನು ಮಾಡಿ ಎಲ್ಲ ಉಳಿತುಗಳನ್ನು ಪಡೆದು ಸಂತೋಷದಿಂದ ಬಾಳಲು 16/6/2020 ಅಮ್ಮ ಆಶೀರ್ವಚನದಲ್ಲಿ ಸರಳವಾದ ಮತ್ತು ಶಕ್ತಿಯುತವಾದ ಹೋಮವನ್ನು ಮಾಡಲು ಅನುಗ್ರಹಿಸಿದ್ದಾರೆ. ಈ ಹೋಮವನ್ನು ಅಮಾವಾಸ್ಯೆ ದಿನದಂದು ಬೆಳಗ್ಗೆ ಅಥವಾ ಸಂಜೆ ಹೊತ್ತಿನಲ್ಲಿ ಮಾಡಬೇಕು. ಮನೆಯಲ್ಲಿಯೇ ಹೋಮವನ್ನು ಮಾಡಲು ಬೇಕಾಗಿರುವ ವಸ್ತುಗಳು ತಾಮ್ರದ ಯಾಗಕುಂಡ, ಇದು ನಮ್ಮ ಸಿದ್ದರ್ಪೀಠದಲ್ಲಿ ಸಿಗುತ್ತದೆ. ತಟ್ಟೆ 1, ಮರಳು ಯಾಗಕ್ಕೆ ಬೇಕಾಗಿರುವಷ್ಟು, ಜೇಡಿ ಮಣ್ಣು ಸ್ವಲ್ಪ, ಮಣ್ಣಿನ ದೀಪ, ಎಣ್ಣೆ ಮತ್ತು ಬತ್ತಿ, ಅಕ್ಕಿ ಹಿಟ್ಟು, ಅರಿಶಿನ ಪುಡಿ, ಯಾಗಕುಂಡಕ್ಕೆ ಬೊಟ್ಟು ಹಿಡುವುದಕ್ಕಾಗಿ ಕಲಿಸಿದ ಅರಿಶಿನ ಕುಂಕುಮ, ದೃಷ್ಟಿ ತೆಗೆಯಲು ನಿಂಬೆಹಣ್ಣು 2, ಕರ್ಪೂರ, ಎಳ್ಳೆಣ್ಣೆ, ಹೋಮದ ಕಡ್ಡಿ, ನವಧಾನ್ಯ ಸ್ವಲ್ಪ, ಇದ್ದಿಲು 7 ತುಂಡುಗಳು, 1 ನಿಂಬೆಹಣ್ಣು 7 ತುಂಡುಗಳಾಗಿ ಕತ್ತರಿಸಿರುವುದು, ಸ್ವಲ್ಪ ಬಿಳಿ ಕುಂಬಳಕಾಯಿ 7 ತುಂಡುಗಳಾಗಿ ಕತ್ತರಿಸಿರುವುದು, ಮುಳ್ಳಿನ ಸೇಬು 1 7 ತುಂಡುಗಳಾಗಿ ಕತ್ತರಿಸಿರುವುದು, ತೆಂಗಿನಕಾಯಿ 7 ಚಿಕ್ಕ ತುಂಡುಗಳು. ಯಾಗಕುಂಡವನ್ನು ತಯಾರಿಸುವ ವಿಧಾನ: ಮನೆಯಲ್ಲಿರುವ ಪೂಜಾ ಕೋಣೆಯಲ್ಲಿ ತಟ್ಟೆಯನ್ನು ಇಟ್ಟು ಅದರಲ್ಲಿ ಮರಳನ್ನು ಹರಡಬೇಕು. ಸಿದ್ದರ್ಪೀಠದಿಂದ ಪಡೆದ ತಾಮ್ರದ ಯಾಗಕುಂಡವನ್ನು ಅದರ ಮೇಲೆ ಇಟ್ಟು ಜೇಡಿ ಮಣ್ಣನ್ನು ತಾಮ್ರದ ಯಾಗಕುಂಡಕ್ಕೆ ಹಚ್ಚಬೇಕು. ತಾಮ್ರದ ಯಾಗಕುಂಡದ ಒಳಗೆ ಮರಳನ್ನು ಹಾಕಬೇಕು. ಅದರ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಅರಿಶಿನ ಪುಡಿಯಿಂದ ಓಂ ಎಂದು ಬರೆಯಬೇಕು. ಇಷ್ಟವಿದ್ದಲ್ಲಿ ಯಾಗಕುಂಡದ ಮೇಲೆ ಬಣ್ಣದ ಪುಡಿಗಳನ್ನು ಹಾಕಿ ಅಲಂಕರಿಸಬಹುದು. ಯಾಗಕುಂಡದ ಮೇಲೆ ಮಣ್ಣಿನ ದೀಪ ಹಚ್ಚಿಡಬೇಕು. ಹೋಮವನ್ನು ಮಾಡುವ ವಿಧಾನ: ಯಾಗಕುಂಡಕ್ಕೆ ಓಂ ಶಕ್ತಿ ಪರಾಶಕ್ತಿ ಎಂದು ಹೇಳಿ ದೀಪಾರಾಧನೆ ಮಾಡಿ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆಯಬೇಕು. ಮೊದಲು ಕರ್ಪೂರ ಹಚ್ಚಿಸಿ ಯಾಗಕುಂಡದಕ್ಕೆ ಇಟ್ಟು ನಂತರ ಹೋಮದ ಕಡ್ಡಿ, ಎಳ್ಳೆಣ್ಣೆ, ನವಧಾನ್ಯ, ಹಿದ್ದಿನ ತುಂಡುಗಳು, ಮುಳ್ಳಿನ ಸೇಬಿನ ತುಂಡುಗಳು, ನಿಂಬೆಹಣ್ಣಿನ ತುಂಡುಗಳು, ಬಿಳಿ ಕುಂಬಳಕಾಯಿಯ ತುಂಡುಗಳು ಮತ್ತು ತೆಂಗಿನಕಾಯಿ ತುಂಡುಗಳು ಎಂಬ ಕ್ರಮಾನುಸಾರ ಆಹುತಿ ಪದಾರ್ಥಗಳನ್ನು ಹೋಮದ ಅಗ್ನಿಯಲ್ಲಿ ಅಮ್ಮ ಆದಿಪರಾಶಕ್ತಿ ತಾಯೇ ನೀನೇ ನಮ್ಮನ್ನು ರಕ್ಷಿಸು, ಕೆಟ್ಟದ್ದನ್ನೆಲ್ಲ ದೂಷಿಸಿ ಒಳ್ಳೆಯದನ್ನೇ ಆಗಲು ಅನುಗ್ರಹಿಸು ಎಂದು ಮನಸಾರೆ ಬೇಡಿಕೊಂಡು ಹಾಕಬೇಕು. ಹೋಮದಲ್ಲಿ ಈ ಕ್ರಮಾನುಸಾರವಾಗಿ ಮಂತ್ರವನ್ನು ಓದಬೇಕು. ಮೂಲಮಂತ್ರ: ಮಳೆ ವೇಂಡುದಲ್ 108 ಪೋಟ್ರಿ ತಿರುವುರು ವಾಲ್ತ್. ನಿಸರ್ಗ ನಮಗೆ ನೀಡಿರುವ ಒಳಿತುಗಳನ್ನು ಧ್ಯಾನದಲ್ಲಿ ನೆನೆದುಕೊಳ್ಳಬೇಕು ಮತ್ತು ತಾಯಿ, ತಂದೆ, ಗುರು, ಆದಿಪರಾಶಕ್ತಿಯನ್ನು ಮನಸ್ಸಿನಲ್ಲಿ ಬೇಡಿಕೊಳ್ಳಬೇಕು. ಹೋಮ ಮುಗಿಯುವ ಸಮಯದಲ್ಲಿ ಯಾಗಕುಂಡಕ್ಕೆ ದೀಪಾರಾಧನೆಯನ್ನು ಮಾಡಿ ದೃಷ್ಟಿಯನ್ನು ತೆಗೆಯಬೇಕು. ಹೋಮ ಮುಗಿದ ನಂತರ ಬೂದಿಯನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ದೇವರ ಕೋಣೆಯಲ್ಲಿ ಇಡಬೇಕು. ನಂತರ ಆ ಬೂದಿಯನ್ನು ಓಡುವ ನೀರಿನಲ್ಲಿ ಬಿಡಬೇಕು. ಬಿಸಿ ತಣ್ಣಗಾದ ನಂತರ ತಾಮ್ರದ ಯಾಗಕುಂಡವನ್ನು ಶುದ್ಧೀಕರಿಸಿ ಎತ್ತಿಡಬೇಕು. ನಂತರ ಮುಂದಿನ ಅಮಾವಾಸ್ಯೆಯಲ್ಲಿ ಉಪಯೋಗಿಸಬೇಕು. ಈ ತರಹ ಪ್ರತಿ ಅಮಾವಾಸ್ಯೆಯಂದು ಅಮ್ಮನವರು ಅನುಗ್ರಹಿಸಿರುವ ಹಾಗೆ ಯಾಗವನ್ನು ಮಾಡಿ ಯೋಗವನ್ನು ಪಡೆಯಬಹುದು. ಈ ಹೋಮದ ವಿವರಣೆಗಳೆಲ್ಲವೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಮನೆಯಲ್ಲಿಯೇ ಹೋಮವನ್ನು ಮಾಡಲು, ತಾಮ್ರದ ಯಾಗಕುಂಡವನ್ನು ಪಡೆಯಲು ಆದಿಪರಾಶಕ್ತಿ ಸಿದ್ದರ್ಪೀಠವನ್ನು ಸಂಪರ್ಕಿಸಿ. www.omshaktiamma.org ಎಂಬ ಅಂತರ್ಜಾಲ ವಿಳಾಸವನ್ನು ಅಥವಾ
ಮಹಿಳಾ ದತ್ತಿ ನಿಧಿ ಕಚೇರಿ ದೂರವಾಣಿ ಸಂಖ್ಯೆ 044-275-291-99 ಅಥವಾ ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕಚೇರಿಯ ದೂರವಾಣಿ ಸಂಖ್ಯೆ 949-999-34-904 ಎಂಬ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ನಿಮಗೆ ಬೇರೇನಾದರೂ ಸಂಶಯಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸತಕ್ಕದ್ದು. ಓಂ ಶಕ್ತಿ. ಅಮ್ಮನವರು ಹೇಳಿದ ಆಶೀರ್ವಚನಗಳನ್ನು ಕ್ರಮವಾಗಿ ಕೇಳಿ ಫಲ ಪಡೆಯಲು ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆಯಲ್ಲೇ ಇರಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಲು ಈ ಲಿಂಕನ್ನು ಶೇರ್ ಮಾಡಿ. ಓಂ ಶಕ್ತಿ.